ಎಲ್ಲರಿಗೂ ನಮಸ್ಕಾರ ರೀ. ನಾನು ಫಸ್ಟ್ ಟೈಮ್ ವಾಯ್ಸ್ ಓವರ್ ಮಾಡಾಕತ್ತೀನಿ. ನಾನೇನಾದರೂ ತಪ್ಪು ತಪ್ಪು ಮಾತಾಡಿದ್ರೆ ಸ್ವಲ್ಪ ಕ್ಷಮಿಸಿ ರೀ. ನಾನಿವತ್ತು ಹೆಸರುಕಾಳಿಂದ ಸಾಂಬಾರು ಹ್ಯಾಂಗೆ ಮಾಡೋದು ಹೇಳ್ಕೊಡಾಕತ್ತೀನಿ. ಹೆಸರುಕಾಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅದರೊಳಗೆ ಫೈಬರ್ ಇರೋದ ಕಾರಣ ಅದು ಪಚನ ಶಕ್ತಿಗೆ ಹೆಲ್ಪ್ಫುಲ್ ಆಗ್ತೈತಿ. ಈ ಸಾಂಬಾರು ನೀವು ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ ಮತ್ತು ರೈಸ್ ಜೊತೆಗೂ ತಿನ್ಬೋದು. ಅನ್ನದಾಗ ಕಲಿಸ್ಕೊಂಡು ತಿಂದ್ರೆ ಭಾಳ ರುಚಿ ಐತ್ರಿ. ಇವು ಇಡ್ಲಿ ನೋಡ್ರಿ ಎಷ್ಟು ಸಾಫ್ಟ್ ಮತ್ತು ಸ್ಪಾಂಜಿ ಆಗ್ಯಾವ. ನನ್ನ ಇಡ್ಲಿ ರೆಸಿಪಿ ಎಲ್ಲ ನನ್ನ ಚಾನಲ್ ಮೇಲೆ ಇದ್ದಾವೆ, ಅಲ್ಲಿ ನೋಡ್ಕೋಬೋದು. ಈಗ ಹೆಸರುಕಾಳಿನ ಸಾಂಬಾರು ಮಾಡೋಕ್ಕೆ ಶುರು ಮಾಡ್ತೀನಿ. ಫಸ್ಟ್ ಪೋಣ ಗ್ಲಾಸ್ನಷ್ಟು ಹೆಸರುಕಾಳು ತೊಗೊಂಡೀನಿ. ಸ್ವಚ್ಛ ತೊಳೆದೀನ್ರಿ. ಮತ್ತೀಗ ಬಾಯ್ಲಿಂಗ್ ಅಂದ್ರೆ ಕುದಿಯೋ ನೀರು ಹಾಕಾಕತ್ತೀನಿ. ಒಂದು ಎರಡು ಗ್ಲಾಸ್ನಷ್ಟು ಸ್ವಲ್ಪ ಉಪ್ಪು ಹಾಕಾಕತ್ತೀನಿ, ಸ್ವಲ್ಪ ಅರಿಶಿನ ಹಾಕಾಕತ್ತೀನಿ. ಈಗ ಮೆತ್ತಗೆ ಕುದಿಲಿಕ್ಕೆ ಇಡ್ರಿ. ನಾ ಇಲ್ಲಿ ಸ್ವಲ್ಪ ಗಜ್ರಿ, ಸೌತೆಕಾಯಿ ಮತ್ತು ಬಟಾಟಿ ತೊಗೊಂಡೇನಿ ರೀ, ಕುದಿಲಿಕ್ಕೆ ಹಚ್ಚಾಕತ್ತೀನಿ. ಟೈಮ್ ಸೇವ್ ಮಾಡೋಕ್ಕಂತೇಳಿ ನಾ ಸಪ್ರೇಟ್ ಕುದಿಸ್ಲಿಕ್ಕತ್ತೀನಿ. ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕಾಕತ್ತೀನಿ. ಬೇಕಂದ್ರೆ ನೀವು ಕಾಳು ಜೊತೆನೂ ಕುದಿಸ್ಕೋಬೋದು. ಇಲ್ಲಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊನೂ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ಈಗ ಕಾಳು ಕರೆಕ್ಟಾಗಿ ಕುದೈತಿ. ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡ್ಕೋರಿ, ಕಡುಗೋಲಿಂತ ಕಡ್ಕೋಬೇಕು. ಮೊದಲ ಕುದಿಸಿಟ್ಟಿದ್ದ ಕಾಯಿಪಲ್ಲೆನ ಅದಕ್ಕೆ ಹಾಕಾಕತ್ತೀನಿ. ಈಗ ಸ್ವಲ್ಪ ಉಳ್ಳಾಗಡ್ಡಿನೂ ಹಾಕಾಕತ್ತೀನಿ, ಟೊಮೆಟೊ ಹಾಕ್ಲಿಕ್ಕತ್ತೀನಿ, ಸಾಂಬಾರು ಪೌಡ್ರ್ ಹಾಕಾಕತ್ತೀನಿ. ಇದು ಸಾಂಬಾರು ಪೌಡ್ರ್ ರೆಸಿಪಿ ನನ್ನ ಚಾನಲ್ ಮೇಲೆ ಐತ್ರಿ, ನಿಮ್ಗೆ ಬೇಕಂದ್ರೆ ನೀವು ಹೋಗಿ ನೋಡ್ಕೋಬೋದು. ಹುಣಸೆ ಹಣ್ಣಿನ ರಸ ಹಾಕ್ಲಿಕ್ತೀನಿ. ಇದು ಹಸಿ ಕೊಬ್ಬರಿ ಪೇಸ್ಟ್. ಸ್ವಲ್ಪ ನಾ ಹಸಿ ಕೊಬ್ಬರಿ ಸ್ವಲ್ಪ ಪ್ಯಾನ್ ಮೇಲೆ ಫ್ರೈ ಮಾಡಿಕೊಂಡು ಮಾಡೀನಿ, ಅಂದರೆ ರುಚಿ ಚಲೋ ಆಗ್ತೈತಿ. ಸ್ವಲ್ಪ ಕರಿಬೇವು ಹಾಕ್ಲಿಕ್ಕತ್ತೀನಿ. ಈಗ ಕುದಿಯೋ ನೀರು ಹಾಕಾಕತ್ತೀನಿ. ನೀರು ನಿಮ್ಗೆ ಎಷ್ಟು ದಪ್ಪ ತಿಳು ಎಷ್ಟು ಬೇಕೋ ಅದ್ರ ಪ್ರಕಾರ ನೀವು ನೀರು ಹಾಕ್ಕೋಬೇಕು. ಈಗ ಸ್ವಲ್ಪ ಬೆಲ್ಲ ಹಾಕ್ಲಿಕ್ಕತ್ತೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೋಬೋದು. ಸ್ವಲ್ಪ ಕುದಿಲಿಕ್ಕೆ ಹಚ್ಚಬೇಕು. ಮೊದಲ ನಾನು ಉಪ್ಪು ಹಾಕಿದ್ದೆ, ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಲಿಕ್ಕತ್ತೀನಿ. ಇದೆಲ್ಲ ಫೋನಿ ಸಾಯಿತ್ ಮಾಡ್ಕೊಂಡು ಇಟ್ಕೊಂಡೀನಿ. ಫಸ್ಟ್ ಒಂದು ಬಾಂಡೆ ಕಾಯಿಸ್ಲಿಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಲಿಕ್ಕತ್ತೀನಿ. ಸಾಸಿವೆ ಜೀರಿಗೆ ಹಾಕ್ಲಿಕ್ಕತ್ತೀನಿ, ಕರಿಬೇವು ಮತ್ತು ಹಿಂಗೆ ಹಾಕಾಕತ್ತೀನಿ, ಒಣ ಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಚಲೋ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರಿ. ಈಗ ಕುದಿಲಿಕ್ಕೆ ಹಚ್ಚಿದ್ದ ಸಾಂಬಾರು ಹಾಕ್ಬಿಡ್ಬೇಕು. ಈಗ ಬೇಕಂದ್ರೆ ಸ್ವಲ್ಪ ನೀರು ಹಾಕೋರಿ, ಚಲೋತ್ನಾಗ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಸಾಂಬಾರು ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗ್ತೈತ್ರಿ, ಅದಕ್ಕೆ ಈಗ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ವಾಟರ್ ನೀರು. ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಸರ್ವ್ ಮಾಡಬೇಕು. ನಾ ಏನಾದರೂ ತಪ್ಪು ತಪ್ಪು ಮಾತಾಡಿದ್ರೆ ಅದನ್ನು ಅಲಕ್ಷ್ಯ ಮಾಡಿಕೊಂಡು ನನ್ನ ವಿಡಿಯೋನ ಪೂರ್ತಿ ನೋಡಿರಿ ಪ್ಲೀಸ್. ನನ್ನ ವಿಡಿಯೋ ಲೈಕ್ ಮಾಡಿರಿ, ವಿಡಿಯೋ ಮೇಲೆ ಕಮೆಂಟ್ ಮಾಡಿರಿ, ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನನ್ನ ಚಾನೆಲ್ಗೆ ಹಿಂಗೆ ಸಪೋರ್ಟ್ ಮಾಡ್ಕೊಂತೀರಿ. ನೀವು ಹಿಂಗೆ ಸಪೋರ್ಟ್ ಮಾಡ್ಕೊತಿದ್ರೆ ನನಗೆ ಹೊಸ ಹೊಸ ರೆಸಿಪಿ ತೊಗೊಂಡು ಬರಲಿಕ್ಕೆ ನನಗೆ ಸ್ವಲ್ಪ ಖುಷಿ ಆಗ್ತೈತಿ. ಯಾರ್ಯಾರು ನನ್ನ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು.